हाय फ्रेंड्स वेलकम टू अवर चैनल हेगिदीरा नानु सूपर आगिदीनि फ्रेंड्स इवत्तिन वीडियो ओंदु स्पेशल वीडियो अंताने हेळबहुदु ननगे ई वीडियो शेर माडोदक्के तुंबा संतोष आगुत्तिदे निज हेळबेकंद्रे हेम्मे कूड आगता इदे इवत्तिन वीडियोदल्लि नानु नम्म कमल बग्गे हेळोण अंत हेळबिट्टु तुंबा जन केळिद्रि नम्म कमल बंदाग सो यार अक्क ಏನಕ್ಕೆ ಬಂದಿದ್ದಾರೆ ಏನು ಅಂತೆಲ್ಲ ನನಗೆ ಕೇಳಿದ್ರಿ ಕಾಮೆಂಟ್ಸ್ ಅಲ್ಲಿ ಬಟ್ ನಾನು ಆ ಟೈಮ್ ಅಲ್ಲಿ ಒಂದಷ್ಟು ಜನಕ್ಕೆ ಮಾತ್ರ ಕಾಮೆಂಟ್ಸ್ ಅಲ್ಲಿ ರಿಪ್ಲೈ ಮಾಡಿದೆ ಇವತ್ತು ಅವಳ ಬಗ್ಗೆ ಸ್ವಲ್ಪ ವಿಷಯಗಳನ್ನು ಶೇರ್ ಮಾಡೋಣ ಅಂತ ತುಂಬಾ ಖುಷಿಯಿಂದ ಶೇರ್ ಮಾಡ್ತಾ ಇದೀನಿ ಸೋ ಜೀವನದಲ್ಲಿ ಯಾರಾದರೂ ಏನಾದರೂ ಒಂದು ಸಾಧಿಸಿದಾಗ ಅವರ ಬಗ್ಗೆ ಹೆಮ್ಮೆಯಿಂದ ಹೇಳೋದು ಒಂದರ ಖುಷಿ ಕೊಡುತ್ತೆ ಒಂದಷ್ಟು ಜನಕ್ಕೆ ಮೋಟಿವೇಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಕಮಲ ನನಗೆ ಸಿಸ್ಟರ್ ಆಗಬೇಕು ಅಂದ್ರೆ ನನ್ನ ಕಸಿನ್ ಸಿಸ್ಟರ್ ಅಂದ್ರೆ ನಮ್ಮ ಅಮ್ಮನ ತಂಗಿಯ ಮಗಳು ಕಮಲ ನನಗಿನ್ನ 5 ವರ್ಷ 4ರಿಂದ 5 ವರ್ಷ ಚಿಕ್ಕವಳು ಅವಳು ಫಸ್ಟ್ ಈಗ ಮುಂಚೆ ಸಬ್ ಇನ್ಸ್ಪೆಕ್ಟರ್ ಆಗಿದ್ಲು ಈಗ ಅವಳು ಪ್ರಮೋಷನ್ ಸಿಕ್ಕಿದೆ ಈಗ ಮೊನ್ನೆ ಪ್ರಮೋಷನ್ ಕೂಡ ಸಿಕ್ಕಿದೆ ಎಕ್ಸರ್ಸೈಸ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಆಫ್ ಎಕ್ಸರ್ಸೈಸ್ ಅಂತ ಹೇಳಿಬಿಟ್ಟು ಸೌತ್ ಗೆ ಮಂಗಳೂರು ಸೌತ್ ಗೆ ಇನ್ಸ್ಪೆಕ್ಟರ್ ಆಗಿದಾಳೆ ಸೋ ಎಕ್ಸರ್ಸೈಸ್ ಇನ್ಸ್ಪೆಕ್ಟರ್ ಇಷ್ಟು ದೊಡ್ಡ ಹುದ್ದೆನ ಈ ವಯಸ್ಸಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿಜವಾಗ್ಲೂ ಅವಳು ಅಲಂಕರಿಸಿರೋದು ತುಂಬಾನೇ ಖುಷಿ ಆಗ್ತದೆ ತುಂಬಾ ಹೆಮ್ಮೆ ಪಡುವಂತ ವಿಷಯ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಫ್ಯಾಮಿಲಿ ಬಗ್ಗೆ ತುಂಬಾ ಸತಿ ನಾನು ಹೇಳಿದಿನಿ ತುಂಬಾ ಜನ ಒಳ್ಳೊಳ್ಳೆ ಜಾಬ್ ಅಲ್ಲಿ ಇದ್ದಾರೆ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಎಲ್ಲರೂ ಕೂಡ ಎಜುಕೇಟೆಡ್ಸ್ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಯಾರು ಕೂತ್ಕೊಳ್ಳಲ್ಲ ಓದ್ಬಿಟ್ಟು ಚೆನ್ನಾಗಿ ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ದಾರೆ ಅಂತ ನಾನು ತುಂಬಾ ಸತಿ ಹೇಳಿದಿನಿ ಹಾಗೆ ಇವಳ ಬಗ್ಗೆ ಹೇಳಬೇಕಂದ್ರೆ ತುಂಬಾನೇ ಖುಷಿ ಆಗುತ್ತೆ ಕಮಲನ್ನ ನಾನು ಸಾಕಷ್ಟು ಬಾರಿ ವಿಡಿಯೋಗಳಲ್ಲಿ ತೋರಿಸಿದಿನಿ ಅಂದ್ರೆ ನಮ್ಮ ದೇವಿಕಾ ಮದುವೆಯಲ್ಲಿ ಇರಬಹುದು ನಮ್ಮ ಹೇಮಾ ಮದುವೆಯಲ್ಲಿ ತೋರಿಸಿದಿನಿ ಹಾಗೆ ನಾನು ಹಬ್ಬದಲ್ಲಿ ತೋರಿಸಿದಿನಿ ಹಾಗೆ ನಮ್ಮ ನಕ್ಷನ್ ಬರ್ಡೇ ಅಲ್ಲಿ ಪಾರ್ಟಿ ಕರೆದಿದ್ಲು ಅವಾಗ ಕೂಡ ತೋರಿಸಿದಿನಿ ಹಬ್ಬಗಳಲ್ಲೆಲ್ಲ ನಾನು ಅವಳನ್ನ ತೋರಿಸಿದಿನಿ ತುಂಬಾನೇ ಖುಷಿ ಅನ್ಸುತ್ತೆ ನಾನು ಅವಳಿಗೆ ಇನ್ನೊಂದು ವಿಷಯ ಕೂಡ ಶೇರ್ ಮಾಡಿದೆ ಅವಳು ಇರೋ ಕಡೆ ಒಂದು ರೀತಿ ಖುಷಿ ಸಂತೋಷ ಜಾಸ್ತಿ ಒಂತರ ಪಾಸಿಟಿವಿಟಿ ಇರುತ್ತೆ ಏನೋ ಒಂತರ ಸಂತೋಷ ನಗ್ತಾ ಇರ್ತೀವಿ ಸೊ ಫ್ಯಾಮಿಲಿ ಫುಲ್ ಎಲ್ಲ ಸೇರಿದಾಗ ತುಂಬಾನೇ ಎಂಜಾಯ್ ಮಾಡ್ತೀವಿ ನಾವು ಖುಷಿ ಅನ್ಸುತ್ತೆ ಅವಳ ಬಗ್ಗೆ ಹೇಳಕ್ಕೆ ಒಂಥರ ಹೆಮ್ಮೆ ಅಂತಾನೂ ಅನ್ಸುತ್ತೆ ಈಗ ಮೊನ್ನೆ ಪ್ರಮೋಷನ್ ಕೂಡ ಸಿಕ್ಕಿದೆ ನಾನು ಆಮೇಲೆ ಅವಳ ಫೋಟೋ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಮೊನ್ನೆ ಕಾಲು ಏನಾಗಿದೆ ಅಕ್ಕ ಅಂತೆಲ್ಲ ಕೇಳಿದ್ರಿ ನೀವು ಅವಳಿಗೆ ಈ ಲೆಗ್ಮೆಂಟ್ ಏರ್ ಅಂತೇನೋ ಬರೋ ಆಗಿದೆ ಅಂದರೆ ಮಂಡಿ ಚಿಪ್ಪಿಗೆ ಸ್ವಲ್ಪ ಆಪ್ರೇಷನ್ ಆಗಿತ್ತು ಅಂದರೆ ಏನೋ ಡ್ಯೂಟಿ ಟೈಮಲ್ಲೋ ಯಾವಾಗಲೋ ಒಂದ್ಸಲ ಅವಳಿಗೆ ಕಾಲು ಸ್ವಲ್ಪ ಇದಾಗ್ಬಿಟ್ಟು ಸ್ಕಿಡ್ ಆದಾಗ ಸ್ವಲ್ಪ ಆಪ್ರೇಷನ್ ಕೂಡ ಆಗಿದೆ ಈಗ ಒಂದೂವರೆ ತಿಂಗಳಿನ ಕಡೆ ಆಪ್ರೇಷನ್ ಆಗಿತ್ತು ಹಾಗಾಗಿ ಸ್ವಲ್ಪ ಅವಳು ಸ್ಟಿಕ್ ಇಟ್ಕೊಂಡು ನಡೀತಾ ಇದ್ದಾಳೆ ಅಷ್ಟೇ ನಾರ್ಮಲಿ ಅವಳು ತುಂಬಾ ಚೆನ್ನಾಗಿ ತುಂಬಾ ಆಕ್ಟಿವ್ ಆಗಿರ್ತಾಳೆ ಹಾಗೆ ಸಖತ್ ಖುಷಿ ಆಯಿತು ಅವಳಿಗೆ ಪ್ರಮೋಷನ್ ಆಗಿದ್ದು ಸೊ ನಮ್ಮನೆಗೆ ಬಂದಾಗ ನನಗೆ ನನ್ನ ಹಸ್ಬೆಂಡ್ಗೆ ಮತ್ತು ತನುಗೆ ಮೂರು ಜನನು ಹೋಟೆಲಿಗೆ ಕರ್ಕೊಂಡೋಗಿ ಪಾರ್ಟಿ ಕೂಡ ಕೊಟ್ಟಿದ್ಲು ಇದೊಂಥರ ಪ್ರೀ ಪ್ರಮೋಷನ್ ಪಾರ್ಟಿ ಥರ ಅಂದರೆ ಪ್ರಮೋಷನ್ ಸಿಕ್ಕಿರಲಿಲ್ಲ ಒಟ್ಟಾರೆ ಪ್ರಮೋಷನ್ ಲಿಸ್ಟಲ್ಲಿ ಅವಳ ಹೆಸರು ಇತ್ತು ಅಂತ ಹೇಳ್ಬಿಟ್ಟು ಬಂದಿರೋದ್ರಿಂದ ನಾನು ಬರಲೇಬೇಕು ಹೋಟೆಲ್ಗೆ ಹಾಗೆ ಹೀಗೆ ತುಂಬ ಫೋರ್ಸ್ ಮಾಡಿ ಕರ್ಕೊಂಡೋಗಿ ನಮ್ಮ ಫ್ಯಾಮಿಲಿಗೆ ಪಾರ್ಟಿ ಕೊಟ್ಟಲು ಥ್ಯಾಂಕ್ ಯು ಕಮ್ಮು ಅಂತ ಹೇಳ್ತೀನಿ ಖುಷಿಯಾಯಿತು ಒಳ್ಳೆ ಅವಳಿಗೆ ಜಾಬ್ ಆಗಿತ್ತು ಜಾಬ್ ಆದಾಗ ಒಂದು 6-7 ವರ್ಷ ಹಿಂದೆನು ಕೂಡ ಇಡೀ ಫ್ಯಾಮಿಲಿ ಮೆಂಬರ್ಸ್ನ ಅಂದರೆ ನಮ್ಮ ಸಿಸ್ಟರ್ಸ್ ಎಲ್ಲ ಯಾರ್ಯಾರು ಇದ್ದೀವಿ ನಾವು ಅವ್ರನ್ನೆಲ್ಲರನ್ನೂ ಕರೆದು ಅಂದರೆ ನಮ್ಮ ಏಜಿನವರು ಒಂದಷ್ಟು ಜನ ಕರೆದ್ಬಿಟ್ಟು ಶಿವಮೊಗ್ಗದಲ್ಲಿ ರಾಯಲ್ ಆರ್ಕೇಡ್ ಅಂತ ಒಂದು ಸ್ಟಾರ್ ಹೋಟೆಲ್ ಇದೆ ಅಲ್ಲಿ ನಮ್ಗೆಲ್ಲರಿಗೂ ಪಾರ್ಟಿ ಕೊಟ್ಟಿದ್ದು ಆವಾಗ ಒಂದ್ಸತಿ ಅವಳ ಜೊತೆ ಸ್ಟಾರ್ ಹೋಟೆಲ್ಗೆ ಹೋಗಿದ್ದು ಅದ್ಬಿಟ್ರೆ ಮತ್ತೆ ನಮ್ಮ ನಕ್ಷನ್ ಬರ್ಡೇ ಲಾಸ್ಟ್ ಒಂದು 6-7 ಮಂತ್ ಹಿಂದೆ ನಕ್ಷನ್ ಬರ್ಡೇಯಲ್ಲಿ ಕೂಡ ಸೆಪ್ಟೆಂಬರಲ್ಲಿ ಅಲ್ಲಿ ಹೋಗ್ಬಿಟ್ಟು ಪಾರ್ಟಿ ಕೊಟ್ಟಿದ್ಲು ಅಲ್ಲೂ ಕೂಡ ಸ್ಟಾರ್ ಹೋಟೆಲಲ್ಲಿ ಪಾರ್ಟಿ ಕೊಟ್ಟಿದ್ರು ನಾನು ಸ್ಟಾರ್ ಹೋಟೆಲಲ್ಲಿ ಅವಳ ಜೊತೆನೆ ಪಾರ್ಟಿಗೆ ಹೋಗಿರೋದು ಇದು ನಿಜವಾದ ವಿಷಯ ತುಂಬಾ ಖುಷಿ ಆಗುತ್ತೆ ಪಾರ್ಟಿ ಕೊಟ್ಟಿದ್ಲು ಈಗ ಮೊನ್ನೆ ನಂದಿನಿ ಹೋಟೆಲ್ ಜೆ ಪಿ ನಗರ ಸೆಕೆಂಡ್ ಫೇಸಲ್ಲಿ ನಂದಿನಿ ಹೋಟೆಲ್ ಅಂತ ಇದೆ ಅಲ್ಲಿ ಕರ್ಕೊಂಡೋಗಿ ಪಾರ್ಟಿ ಕೊಟ್ಲು ಸೊ ಥ್ಯಾಂಕ್ ಯು ಕಮ್ಮು ಪಾರ್ಟಿ ಕೊಟ್ಟಿದ್ದಕ್ಕೆ ಅವಳು ಈ ವಿಡಿಯೋ ನೋಡ್ತಾ ಇರ್ತಾಳೆ ಹಂಗಾಗಿ ಅವಳಿಗೊಂದು ಥ್ಯಾಂಕ್ಸ್ ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ತುಂಬಾ ಎಂಜಾಯ್ ಮಾಡ್ತೀವಿ ನಾವೆಲ್ಲರೂ ಒಟ್ಟಿಗಿದ್ದಾಗ ಒಟ್ಟಿಗೆ ಸೇರಿದಾಗ ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಫ್ರೆಂಡ್ಸ್ ಮಕ್ಕಳು ಏನಾದರೂ ಸಾಧಿಸ್ಬೇಕು ಅಂದರೆ ಅವರ ಬೆನ್ನೆಲುಬಾಗಿ ತಾಯಿ ತಂದೆ ನಿಲ್ಲಬೇಕು ಒಳ್ಳೆ ದಾರಿ ಗುರಿ ತೋರಿಸ್ಬೇಕು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಆ ಥರ ತಾಯಿ ತಂದೆ ಸಿಗ್ಬೇಕಂದ್ರೆ ಜೀವನದಲ್ಲಿ ಪುಣ್ಯ ಮಾಡಿರಬೇಕು ಆ ಪುಣ್ಯ ಅವಳು ಕೂಡ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು ಅವಳು ಸುಮ್ಮನೆ ಸುಲಭವಾಗಿ ಕೆಲಸನ ಸಿಕ್ಕಿಲ್ಲ ಬಟ್ ತುಂಬಾ ಎಫರ್ಟ್ ಹಾಕಿದ್ದಾಳೆ ತುಂಬ ಓದಿದ್ದಾಳೆ ತುಂಬಾ ಖುಷಿ ನಿಜವಾಗ್ಲೂ ಖುಷಿ ಪಡ್ತೀನಿ ಹೆಮ್ಮೆ ಪಡ್ತೀನಿ ಅಂತಲೇ ಹೇಳ್ಬೋದು ನಂಗೆ ನಿಜವಾಗ್ಲೂ ಮಾತಾಡ್ತಾ ಹೋದ್ರೆ ಒಂಥರ ಮಾತುಗಳೇ ಬರಲ್ಲ ಅಷ್ಟು ಖುಷಿ ಆಗುತ್ತೆ ನಮ್ಮ ಚಿಕ್ಕಪ್ಪನ ಕೂಡ ತೋರಿಸಿದ್ದೆ ನಾನು ನಿಮಗೆ
ನಮ್ಮ ದೇವಿಕಾ ಮದುವೆಯಲ್ಲಿ ದೊಡ್ಡದಾಗಿ ರಂಗೋಲಿ ಬಿಟ್ಟಿದ್ರು ನೋಡಿ, ತುಂಬ ಚೆನ್ನಾಗಿ ಹಾಡೆಲ್ಲ ಹೇಳ್ತಾರೆ ನಮ್ಮ ಚಿಕ್ಕಪ್ಪ. ದೊಡ್ಡದಾಗಿ ರಂಗೋಲಿ ಬಿಟ್ಟಿದ್ರು, ಅವರು ಫೈರ್ ಆಫೀಸರ್ ಆಗಿ ಈಗ ರಿಟೈರ್ಡ್ ಆಗಿದ್ದಾರೆ ಫ್ರೆಂಡ್ಸ್. ಹಾಗೆ ಇನ್ನೊಂದು ವಿಷಯ ಕೂಡ ಶೇರ್ ಮಾಡಿದೆ, 65ನೇ ವಯಸ್ಸಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅಥ್ಲೆಟಿಕ್ಸ್ ಅಲ್ಲಿ ನಮ್ಮ ಚಿಕ್ಕಪ್ಪ. ಈಗ ಒಂದು 6-7 ಮಂತ್ ಬ್ಯಾಕ್ ನಡೆದಂತಹ ಏನಿದೆ ಇದರಲ್ಲಿ ಸ್ಟೇಟ್ ಅವಾರ್ಡು, ಆ ಸ್ಟೇಟ್ ಅವಾರ್ಡಲ್ಲಿ ನಮ್ಮ ಚಿಕ್ಕಪ್ಪ ಗೋಲ್ಡ್ ಮೆಡಲ್ ಕೂಡ ತಗೊಂಡಿದ್ದಾರೆ. ಸೊ ಇಂಥ ಸಾಧಕ್ರಮಗಳು ಇನ್ನೇ ಹೇಗಿರ್ತಾಳೆ ಹೇಳಿ, ಅವಳು ಕೂಡ ಸಾಧಕಿನೇ ಅಂತ ಹೇಳ್ತೀನಿ. ಹಾಗೆ ನಮ್ಮ ಅಣ್ಣ ಕೂಡ ಪ್ರೊಫೆಸರ್ ಅಂತ ಕೂಡ ನಿಮಗೆ ತೋರಿಸಿದ್ದೀನಿ ರಘು ಅಣ್ಣನ. ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ನಿಜವಾಗ್ಲೂ ಅವ್ರ ಮನೆ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಓಕೆ, ಇಷ್ಟು ಹೇಳಿದ್ದೀನಿ. ಹಾಗೆಯೇ ಇನ್ನೂ ಹೇಳ್ತಾ ಹೋದರೆ ಸಾಕಷ್ಟು ಉಂಟು ಅವಳ ಬಗ್ಗೆ ಹೇಳ್ತಾ ಇದ್ದರೆ. ಸೊ ಯಾವಾಗಲೂ ಅಷ್ಟೇ ಡೌನ್ ಟು ಅರ್ತ್ ಅವಳು. ನಮ್ಮ ಜೊತೆ ಇದ್ದಾಗ ನಮ್ಮ ಜೊತೆ ಫುಲ್ಲು ನಾರ್ಮಲಾಗಿ ಫುಲ್ಲು ಎಂಜಾಯ್ ಮಾಡ್ತೀವಿ ನಾವು. ತುಂಬ ಖುಷಿಯಾಗುತ್ತೆ ಅವಳ ಜೊತೆ ಇರಬೇಕಂದ್ರೆ. ಅವಳಿಗೆ ಅಷ್ಟೊಂದು ಬಿಗುಮಾನ ಹಮ್ಮು, ನಾನು ಹಿಂಗೆ ಒಳ್ಳೆ ಪೋಸ್ಟಲ್ಲಿದ್ದೀನಿ ಜಂಬ ಮಾಡ್ಬೇಕಂತ ಏನಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿಯಾಗಿ ನಾವು ಇದ್ವಿ, ಎಷ್ಟು ಕ್ಲೋಸ್ ಆಗಿದ್ವಿ, ಎಷ್ಟೆಲ್ಲ ನಾವು ವಿಷಯಗಳನ್ನ ಮಾತಾಡ್ತಾ ಇದ್ವಿ, ಹಾಗೆಯೇ ಈಗಲೂ ಕೂಡ ಮಾತಾಡ್ತಾ ಇರ್ತೀವಿ. ಬಟ್ ಅವಳು ಬ್ಯುಸಿ ಇರ್ತಾಳೆ, ಹಾಗಾಗಿ ನಾನು ಜಾಸ್ತಿ ಎಲ್ಲ ಮಾತಾಡೋಕೆ ಹೋಗಲ್ಲ. ಅವಾಗವಾಗ ಫೋನ್ ಮಾಡಿ ಕಷ್ಟ ಸುಖನೆಲ್ಲ ವಿಚಾರಿಸ್ಕೊತಾ ಇರ್ತೀನಿ, ಹೇಗಿದೆಯಾ ಏನು ಅಂತೆಲ್ಲ. ಸಿಕ್ಕಿದಾಗಂತೂ ಫುಲ್ ಎಂಜಾಯ್ ಮಾಡ್ತೀವಿ. ಹೇಮಾ ಆಗಿರ್ಬೋದು, ಕಮಲ ಆಗಿರ್ಬೋದು, ನನಗೆ ಅಂದರೆ ನನಗೆ ಸ್ವಲ್ಪ ಹತ್ರವಾದವರು, ನನ್ನ ಫ್ಯಾಮಿಲಿಯಲ್ಲಿ ನನಗೆ ಸ್ವಲ್ಪ ಹತ್ರವಾಗಿರುವಂಥವ್ರು ಅಂದರೆ ನಮ್ಮ ಹೇಮಾ, ಕಮಲ. ಅವರು ಅವ್ರ ಜೊತೆ ಜಾಸ್ತಿ ನಾನು ಇರ್ತೀನಿ. ಅದು ಬಿಟ್ಟರೆ ನಮ್ಮ ಪಂಕಜಕ್ಕ ಅಂತ ಅವ್ರ ಜೊತೆನೂ ಅಷ್ಟೇ ಜಾಸ್ತಿ ನಾನು ಮಾತಾಡ್ತಾ ಇರ್ತೀನಿ, ಸ್ವಲ್ಪ ಫೋನೆಲ್ಲ ಮಾತಾಡಿ ಮಾತಾಡ್ತಾ ಇರ್ತೀನಿ ಫೋನ್ ಮಾಡಿ. ಖುಷಿ ಆಯ್ತು, ಇಷ್ಟು ವಿಷಯ ಹೇಳಬೇಕು ಅನಿಸ್ತು. ಹಾಗೆಯೇ ಫ್ರೆಂಡ್ಸ್, ಈಗ ಮೊನ್ನೆ ಅವಳಿಗೆ ಪ್ರಮೋಷನ್ ಆದಾಗ ಒಂದು ಫೋಟೋ ಕೂಡ ಶೇರ್ ಮಾಡಿತ್ತು, ಎಲ್ಲರೂ ಕಂಗ್ರಾಟ್ಸ್ ಮಾಡಿದರು. ಇನ್ಸ್ಪೆಕ್ಟರ್ಗಳೆಲ್ಲ ಬಂದು ಅವಳಿಗೆ ಬೊಕ್ಕೆ ಎಲ್ಲ ಕೊಟ್ಟು ಕಂಗ್ರಾಟ್ಸ್ ಮಾಡಿದರು. ಬಟ್ ಇನ್ಸ್ಪೆಕ್ಟರ್ಗಳ ಫೋಟೋಗಳು ನಾನು ಶೇರ್ ಮಾಡ್ತಾ ಇಲ್ಲ, ಜಸ್ಟ್ ಅವಳು ಆ ಟೇಬಲಲ್ಲಿ ಕೂತಿರೋದು ಅದೊಂದು ಮಾತ್ರ ನಾನು ಫೋಟೋನ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಯೂನಿಫಾರ್ಮ್ ಹಾಕ್ಕೊಳಕ್ ಆಗ್ತಾ ಇಲ್ಲ, ಯಾಕೆ ಅಂತೇಳಿದ್ರೆ ಅವಳು ಯೂನಿಫಾರ್ಮಲ್ಲಿ ನೋಡೋದೆ ಒಂದು ಖುಷಿಯಾಗುತ್ತೆ ನನಗೆ. ಆ ಕ್ಯಾಪು ಯೂನಿಫಾರ್ಮಲ್ಲೆಲ್ಲ ಫಸ್ಟ್ ಟೈಮ್ ಅವಳು ಜಾಬ್ ತಗೊಂಡಾಗಲೂ ನನಗೆ ಆ ಯೂನಿಫಾರ್ಮಲ್ಲಿ ನೋಡಿದ ತಕ್ಷಣ ತುಂಬ ಖುಷಿಯಾಗ್ಬಿಟ್ಟಿತ್ತು ನನಗೆ. ನಾನು ಪೊಲೀಸ್ ಆಗಬೇಕಂತೆಲ್ಲ ತುಂಬ ಆಸೆ ಇತ್ತು, ಬಟ್ ನನ್ನ ಹೈಟ್ ಇಲ್ಲ, ನನಗೆ ಅದೃಷ್ಟ ಇಲ್ಲ. ಹಾಗಾಗಿ ಅವಳು ನೋಡಿದಾಗ ಒಂಥರ ಖುಷಿಯಾಗೋದು ನನಗೆ. ಈಗ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿದ್ದಾಳೆ, ಬಟ್ ಅವಳಿಗೆ ಕಾಲ್ ಆಪರೇಷನ್ ಆಗಿರೋದ್ರಿಂದ ಯೂನಿಫಾರ್ಮ್ ಇಲ್ಲದೆ ಮಾಮೂಲಿ ಕಲರ್ ಡ್ರೆಸ್ಸಲ್ಲೇ ಬಂದು ಒಂದು ಚಾರ್ಜ್ ತೊಗೊಂಡ್ಳು. ಖುಷಿಯಾಯಿತು, ಕಂಗ್ರ್ಯಾಚುಲೇಷನ್ ಕಮ್ಮು ಅಂತ ಹೇಳ್ತೀನಿ. ಹಾಗೆಯೇ ನಾವು ನಂದಿನಿ ಹೋಟೆಲ್ಗೆಲ್ಲ ಹೋಗಿದ್ವಲ್ವಾ, ಸೊ ಅಲ್ಲಿಂದ ಒಂದು ವಿಡಿಯೋ ಕ್ಲಿಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊತೀನಿ. ಓಕೆ, ನೀವು ವಿಡಿಯೋ ನೋಡಿ ಬನ್ನಿ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ್, ಇಲ್ಲಿ ಹೋಗ್ತಾ ಇರೋ ಹುಡುಗ ಏನಾಗ್ಬೇಕಂತ ಹೇಳಿದ್ರೆ ನಮ್ಮ ಕಮಲನ ಚಿಕ್ಕಪ್ಪನ ಮಗ, ಅಂದ್ರೆ ನಮ್ಮ ಕಮಲನ ತಂದೆಯ ತಮ್ಮನ ಮಗ, ತಮ್ಮ ಆಗ್ಬೇಕು ನಮ್ಗೆ. ನಮ್ಮ ಸ್ಕೂಲೇ ಚೂಸ್ ಆಗಿದೆ ಪ್ರೈಮ್ ಮಿನಿಸ್ಟರ್ಗೆ. ಫ್ರೆಂಡ್ಸ್, ನನ್ನ ಹಸ್ಬೆಂಡು ಡ್ಯೂಟಿ ಹೋಗಿದ್ರು, ಡ್ಯೂಟಿ ಹೋಗಿ ಸೀದಾ ಅವರು ಕೂಡ ಹೋಟೆಲ್ ಹತ್ರನೇ ಬಂದರು. ಕಮ್ಮು ಫೋನ್ ಮಾಡಿ ಕರೆದಿದ್ಲು, ಹಾಗಾಗಿ ಏನಿದ್ರೆ ಹೆಸರು, ಸೂಪ್ ಹೆಸರು ಹೇಳಿದ್ದು ಕಮ್ಮು? ಚಿಕನ್ ಕ್ಲಿಯರ್ ಸೂಪ್. ಕ್ಲಿಯರ್ ಸೂಪ್ ಇದು. ಚಿಕನ್ ಗ್ರೀನ್ ಸೂಪ್.
ग्रीन सलाड लेमन चिकन मसाला पापड़ इन बेरे बर ಏನೇನು ಹಾಕಿರ್ತಾರೋ ಅದರಲ್ಲಿ ಅಂತ ಅವಳಿ ಟೆನ್ಷನ್. ಫ್ರೆಂಡ್ಸ್ ತುಂಬಾ ಐಟಮ್ಸ್ನ ಆರ್ಡ್ರ್ ಮಾಡಿದ್ಲು, ತಂದೂರಿ ರೋಟಿ, ಬಟರ್ ಚಿಕನ್ನು, ಹಾಗೆ ಗೀ ರೈಸು, ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಆಮೇಲೆ ಲೆಮನ್ ಚಿಕನ್ನು, ಹಾಗೆಯೇ ಚಿಕನ್ ಕ್ಲಿಯರ್ ಸೂಪು, ಹಾಗೆ ಸ್ಟಾರ್ಟರು, ವೆಜ್ ಸಲಾಡ್, ಈ ರೀತಿ ತುಂಬ ವೆರೈಟಿ ಐಟಮ್ಸ್ನ ಆರ್ಡ್ರ್ ಮಾಡಿದ್ಲು. ನಿಜವಾಗ್ಲೂ ಊಟ ಮಾಡಿ ಮುಗಿಸೋಷ್ಟರಲ್ಲಿ ಫುಲ್ಲು ಸುಸ್ತಾಗೋಯ್ತು ಅಂತಲೇ ಹೇಳ್ಬೋದು, ಹೊಟ್ಟೆ ತುಂಬ ಊಟ ಮಾಡಿದ್ದಂಗೆ ಆಯಿತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಅನ್ನಿಸ್ತು ಇಷ್ಟೆಲ್ಲ ವೆರೈಟೀಸ್ ಊಟ ಮಾಡಿದ್ದು. ಥ್ಯಾಂಕ್ ಯು ಇದನ್ನ, ಬಾಯ್ ಬಾಯ್, ಥ್ಯಾಂಕ್ ಯು, ನೀವು ಥ್ಯಾಂಕ್ ಯು, ಫೋನ್ ಮಾಡ್ತಿರ್ತೀನಿ ಆರ್ಡ್ರ್ ಬಂದ್ಮೇಲೆ ಫೋನ್ ಮಾಡ್ತಿರ್ತೀನಿ. ಅವ್ನು ತಮ್ಮ ಸರ್ ಅಂತ ಸಾರ್ ಅಲ್ಲ, ತಮ್ಮ 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 ಯಾರು ಗೊತ್ತಾಗ್ಲಿಲ್ಲ ಮಾಡೋಣ. ಇಲ್ಲ ಶುಕ್ರವಾರ ಟ್ರೈ ಮಾಡೋ, ಅವಳಿಗೆ ಟೆಸ್ಟ್ ನಡೀತಾ ಇರುತ್ತೆ ನೋಡಪ್ಪ. ಸ್ಕೂಲು ನಾ ಇವತ್ತಿಂದ ಓಪ್, ನಾಳೆಯಿಂದ ಓಪನ್. ಏನು ಮರ್ತಿಲ್ಲ ತಾನೆ, ಬ್ಯಾಗ್ ಎಲ್ಲ ತಗೊಂಡ ತಮ್ಮ ಬ್ಯಾಗ್ ಬಿಟ್ಟಿದ್ದಲ್ಲಿ ತಂದ ಅಲ್ಲ ಅಲ್ಲಿಂದ ತಂದಿದ್ದೆ. ರಾತ್ರಿ ತರ ಎಲ್ಲ ಮಿಸ್ ಆಗೋಯ್ತು ಅಂತ ಹೇಳ್ಬಿಟ್ಟು ಗೋಳಾಡ್ಬೇಡ, ಎಲ್ಲ ಧ್ಯಾನ ಮಾಡ್ಕೊಂಡು ಕರೆಕ್ಟಾಗಿ ಯೋಚನೆ ಮಾಡ್ಕೊಂಡು ಸೀಟ್ ಬೆಂಡ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡೆ ಹೋಗೋ ಬೆಂಗ್ಳೂರ್ ಪಾಸ್ ಆಗತ್ತ. ಸರಿ ಆಯ್ತು, ಹುಷಾರು, ಬಾಯ್ ಆಯ್ತು, ಅವ್ರು ಹೋಗ್ತಿದ್ರು, ಅವ್ರು ಬರ್ತಿದ್ರು ಇಲ್ಲ ಅನ್ಸುತ್ತೆ. ತಮ್ಮ ಬೆಲ್ಟ್ ಹಾಕ, ಏನ್ ಕೊಡಕ್ ಬರ್ತಾರ, ದುಡ್ಡು ಕೊಡಕ್ ಬರ್ತಾರ ಅಂತ ಯಾರಿಗೆ? ದಯವಿಟ್ಟು ಬೇಡ, ದಯವಿಟ್ಟು ಬೇಡ, ಇಲ್ಲ ಇಲ್ಲ ಬೇಡ 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 ಬೇಡ, ತಪ್ಪ ಬೇಡ, ದುಡ್ಡು ಗಿಡ್ ಕೊಡ್ಬಾರ್ದು, ಹುಷಾರಾಗಿ ಹೋಗ್ಬರಿ, ಸುಮ್ಮನಿರು ಬೇಡ ಬೇಡ ಸುಮ್ಮನಿರು, ಏ ಸುಮ್ಮನೆ ಬೇಡ ಬೇಡ, ಕಮ್ಮ ಇಲ್ಲ ಬೇಡ ತಾನು ಅಷ್ಟು ಬೇಡ, ಒಂದು 10 ರೂಪಾಯಿ ಕೊಡಿ ಸರ್, ಒಂದು 10 ರೂಪಾಯಿ ಕೊಡಿ ಸರ್, ಥ್ಯಾಂಕ್ಸ್ ಸರ್, ಹಾಂ ಬಾಯ್. ಫ್ರೆಂಡ್ಸ್ ಕಮ್ಮುನ ಕಳಿಸ್ಬಿಟ್ಟು ನಾವಿವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಸೊ ಆ ಕಡೆಯಿಂದ ಅವಳು ಕಾರಲ್ಲೇ ಬಂದಿದ್ದು, ಈ ಕಡೆಯಿಂದ ನನ್ನ ಹಸ್ಬೆಂಡ್ ಜೊತೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ವ್ಲಾಗ್ನ ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆಯ್ತಾ ಅಂತ ನನಗೆ ಮರೀದೆ ಕಮೆಂಟ್ಸಲ್ಲಿ ತಿಳಿಸಿ. ತುಂಬ ಹೆಮ್ಮೆಯಿಂದ ಈ ವ್ಲಾಗ್ನ ನಾನು ಶೇರ್ ಮಾಡಿದ್ದೀನಿ ಖುಷಿಯಿಂದ. ಹಾಗೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ನ ಹೊಸದಾಗ ಯಾರೆಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೆಳಗಡೆ ರೆಡ್ ಕಲರ್ಲಿ ಸಬ್ಸ್ಕ್ರೈಬ್ ಅಂತ ಇದೆ, ಅದನ್ನು ಪ್ರೆಸ್ ಮಾಡಿ, ಪಕ್ಕದಲ್ಲಿ ಗಂಟೆ ಚಿತ್ರ ಪ್ರೆಸ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್, ಗುಡ್ ನೈಟ್.